ಏನಾದರೂ ಒಂದು ಈ ಆಫೀಸ್ ಅಂದ್ರೆ ಒಂದು ಹಿಡಿತಾ ಇರಬೇಕಲ್ವಾ, ಇಷ್ಟ ಬಂದಾಗೆ ಬರೋದು. ಈಗ ಅವರು ಯಾವತ್ತು ಫೀಲ್ಡ್ ಅಲ್ಲಿ ಇರ್ತಾರೆ ಯಾವತ್ತು ಇಲ್ಲಿರ್ತಾರೆ ಗೊತ್ತಿಲ್ಲ, ಫೀಲ್ಡ್ಗೆ ಹೋದ್ರೆ ಇಲ್ಲಿದ್ದಾರೆ ಅಂತ ಹೇಳ್ತಾರೆ, ಇಲ್ಲಿ ಕೇಳಿದ್ರೆ ಅವರು ಇಲ್ಲ ಫೀಲ್ಡ್ ಅಲ್ಲಿದ್ದಾರೆ ಅಂತ ಹೇಳ್ತಾರೆ. ಏನ್ ಅದಕ್ಕೆ ಏನ್ ಗವರ್ಮೆಂಟ್ ಅಲ್ಲಿ ವರ್ಕ್ ಲೊಕೇಶನ್ ಯಾವ ದಿನ ಎಲ್ಲಿ ಅಂತ ಹಾಕ್ಬೇಕು ಅನ್ನೋದು ಏನ್ ಮಾಹಿತಿ ಇರೋದಿಲ್ವಾ? ಯಾವತ್ತು ಎಲ್ಲಿರ್ಬೇಕು ಅನ್ನೋದು ಏನಾದ್ರೂ ಗೊತ್ತಾಗ್ಬೇಕಲ್ಲ. ಈಗ ನನಗೆ ಗೊತ್ತಾಗೋದಿಲ್ಲ ಅವ್ರು ಯಾವತ್ತು ಎಲ್ಲಿ ಅಂತ, ಇನ್ನ ಜನಕ್ಕೆ ಏನ್ ತಿಳಿಯುತ್ತೆ? ನನಗೆ ಹೇಳ್ತೀರಿ ಇಲ್ಲಿ ಎಲ್ಲಿದ್ದಾರೆ ಅಂದ್ರೆ ಫೀಲ್ಡ್ ಅಲ್ಲಿದ್ದಾರೆ, ಅಂದ್ರೆ ಅವ್ರು ನೋಡಿದ್ರೆ ಇಲ್ಲೇ ಇದ್ದಾರೆ. ಈಗ ಜಸ್ಟ್ ಇವ್ರು ಹೇಳಿದ್ರು ಯಾರು ಅಮ್ಮ ತಾಯಿ, ನೀವು ಬರೋದಿಕ್ಕೆ ಮೊದಲು ಅವ್ರು ಎಲ್ಲಿದ್ದಾರೆ ಅಂತ ಕೇಳ್ದೆ, ಫೀಲ್ಡ್ ಅಲ್ಲಿದ್ದಾರೆ ಅಂತ ಹೇಳಿದ್ರು. ಆದ್ರೆ ಈಗ ಅದಾಗಿ 10 ನಿಮಿಷಕ್ಕೆ ಪ್ರತ್ಯಕ್ಷ ಆಗಿದ್ದಾರೆ. ನಾನು ಹೇಳಿದ್ದು ಅರ್ಥ ಮಾಡ್ಕೋತೀರಾ? ಸ್ವಲ್ಪ ಸ್ವಲ್ಪ ಒಂಚೂರು ಉಪಯೋಗಿಸ್ತೀರಾ? ನನಗೆ ಈಗ ಕೇಳಿದೆ ಎಲ್ಲಿದ್ದಾರೆ ಅವರು ಅಂತ, ಅವ್ರು ಸರ್ಕಲ್ ಅಲ್ಲಿ ಇದ್ದಾರೆ ಫೀಲ್ಡ್ ಅಲ್ಲಿ ಅಂತ ಹೇಳಿದ್ರು, ನಿಮ್ಮ ಅಧಿಕಾರಿನೇ ಹೇಳಿದ್ರು. ಆಯ್ತಪ್ಪ, ಅವರಿಗೆ ಕೇಳಿದೆ ಯಾವತ್ತು ಅವ್ರು ಫೀಲ್ಡ್ ಅಲ್ಲಿ ಇರ್ತಾರೆ ಯಾವತ್ತು ಆಫೀಸ್ ಅಲ್ಲಿ ಇರ್ತಾರೆ ಅಂತ, ಏನು ವರ್ಕ್ ಅಲೋಕೇಶನ್ ಇಲ್ಲ ಅಂತ ಹೇಳಿದ್ರು. ಆಗಿದ್ದ 5 ನಿಮಿಷಕ್ಕೆ ಫೀಲ್ಡ್ ಅಲ್ಲಿ ಇದ್ದವ್ರು ಇಲ್ಲಿಗೆ ಹೆಂಗ್ ಪ್ರತ್ಯಕ್ಷ ಆದ್ರು? ಹಾಗಾದ್ರೆ ಅವ್ರು ಯಾಕೆ ಫೀಲ್ಡ್ ಅಲ್ಲಿ ಇದ್ದಾರೆ ಅಂತ ಹೇಳಿದ್ರು? ಯಾವತ್ತು ಎಲ್ಲಿ ಮಾಡ್ತಾರೆ ತಾಯಿ? ಏನಾದ್ರೂ ನಿಮ್ಗೇನು ತಹಸೀಲ್ದಾರ್ ಆಗಿದ್ದೀರಿ, ಸ್ವಲ್ಪ ಗಂಭೀರತೆಯಿಂದ ಮಾತಾಡಿ, ಗಂಭೀರತೆಯಿಂದ ಮಾತಾಡಿ. ಗೌರವ ಕೊಟ್ಟು ಮಾತಾಡ್ತಾ ಇದ್ದೇನೆ, ಏನಂದ್ರೆ ಬಾಯಿಗೆ ಬಂದಿದ್ ಮಾತಾಡ್ಬೇಡಿ, ಸ್ವಲ್ಪ ತಲೆ ಒಳಗೆ ಏನಿದೆ ಉಪಯೋಗಿಸಿ. ಯಾವತ್ತು ಎಲ್ಲಿರ್ತಾರೆ ಅಂತ ನಾನು ಕೇಳ್ತಾ ಇದ್ದೇನೆ, ಜನಕ್ಕೆ ಹೇಗೆ ಗೊತ್ತಾಗ್ಬೇಕು? ಯಾವ 4 ದಿವಸ? ಒಂದು ಸಿಂಪಲ್ ಲಾಜಿಕಲ್ ಕ್ವಶನ್ ಕೇಳಿದ್ರೆ ತಮ್ಗೆ ಅರ್ಥ ಆಗ್ತಾ ಇಲ್ಲ. ಇಷ್ಟೊತ್ತಿಂದ ಅದೇನೋ ಮಾತಾಡ್ತಾ ಇದ್ದೀರಲ್ಲ, ಯಾವ ದಿನ ಎಲ್ಲಿರ್ತಾರೆ ಅಂತ ಅವ್ರಿಗೆ ಕೊಟ್ಟಿದ್ದೀರಾ? ಅಷ್ಟನ್ ಮಾಡೋದಕ್ಕಾಗೋದಿಲ್ವಾ? ಸರ್ಕಾರದಲ್ಲಿ ರೂಲ್ಸ್ ಇಲ್ವಾ? ಇಷ್ಟು ಸಿಂಪಲ್ ವಿಷಯವನ್ನ ನಿಮ್ ತಲೆಗೆ ಹೋಗಿಸ್ಬೇಕಾದ್ರೆ ನಾನು ಇಷ್ಟು ಮಾತಾಡ್ಬೇಕಾ? ಯಾವ ದಿನ ಎಲ್ಲಿರ್ಬೇಕು ಅನ್ನೋದು ಆಗ್ಬೇಕು ಅಂತ ಇದೆ ತಾನೇ ಸರ್ಕಾರದಲ್ಲಿ? ಹಾಕಿದ್ದೀರಾ ಅವ್ರಿಗೆ ಆರ್ಡರ್ಸ್, ಡೆಪ್ಯುಟೇಷನ್ ಮಾಡೋವಾಗ ಹಾಕಿದ್ದೀರಾ ಯಾವ ದಿನ ಎಲ್ಲಿ ಅಂತ? ಯಾಕೆ ಹಾಕಿಲ್ಲ? ಬಂದು 1 ತಿಂಗಳಿಂದ ಏನ್ ಮಾಡ್ತಾ ಇದ್ರಿ? ಹಿಂದೆ ಆಗಿದ್ರೆ ಇವತ್ತು ಯಾರ್ಗೆ ಎಲ್ಲಿ ವರ್ಕ್ ಲೊಕೇಶನ್ ಇರಬೇಕು, ಯಾರು ಯಾವ ಟೈಮ್ಗೆ ಜನಕ್ಕೆ ಸಿಕ್ಕಬೇಕು, ಏನೊಂದು ಪ್ರೊಸೀಜರ್ ಇಲ್ವಾ ಸರ್ಕಾರದಲ್ಲಿ? ಬಂದು 1 ತಿಂಗಳಿಂದ ನೀವು ಪ್ರೊಸೀಜರ್ ಫಾಲೋ ಮಾಡ್ಲಿಕ್ಕೆ ಏನಾಗಿತ್ತು? ನೆಪ ಹೇಳ್ತಾ ಇದ್ದೀರಿ ಆಗ್ಲಿಂದ, ಹೇಳಿದ ವಿಷಯ ಏನು ಅನ್ನೋದು ಅರ್ಥ ಮಾಡ್ಕೊಂಡು ಅಟ್ಲೀಸ್ಟ್ ಇಲ್ಲ ಪರಿಹಾರ ಕ್ರಮ ಮಾಡೋಣ ಅನ್ನೋ ಯೋಚನೆ ಇಲ್ಲ ನಿಮ್ಗೆ, ಸುಮ್ನೆ ವಿತಂಡವಾದ ಮಾಡ್ತಾ ಇದ್ದೀರಾ. ಹೇಳಿದ್ದನ್ನ ಅರ್ಥ ಮಾಡ್ಕೊಂಡು ಮಾಡಿಲ್ಲ, ಇನ್ಮೇಲೆ ಮಾಡ್ತೀವಿ ಇಮಿಡಿಯೇಟ್ ಆಗಿ, ಯಾರಿಗೆ ಎಲ್ಲಿ ಅಂತ ವರ್ಕ್ ಆಗ್ತೀವಿ ಅಂತ ಹೇಳೋದ್ಬಿಟ್ಟು ಏನೇನೋ ಹೇಳ್ತಾ ಇದ್ದೀರಾ. ನಾನು ಹೇಳೋ ವಿಷಯನೇ ನಿಮ್ ತಲೆಗೆ ಹೋಗ್ತಾ ಇಲ್ಲ. ಎಲೆಕ್ಷನ್ ಇದ್ರೆ ನೀವು ಇಲ್ಲಿ ಇರಬೇಕಾಗಿತ್ತು 1 ಅವರ್ ಮೊದಲು ಅಂತ, ಅದು ನಾವು ಬಂದ್ಮೇಲೆ ಬಂದಿದ್ದೀರಾ. ಅರ್ಧ ಜನ ಸ್ಟಾಫ್ ಬಂದಿಲ್ಲ ಇನ್ನು. ಇಲ್ಲಿ ಹ್ಯಾಂಡ್ಸ್ ಇಲ್ಲ ಅಂತ ಹೇಳಿದ್ರೆ 20 ಜನ ಡೆಪ್ಯುಟೇಷನ್ ಕೊಟ್ಟು ಯಾಕೆ ಬಿಟ್ಟಿದ್ದೀರಾ? ನೀವು ತಹಸೀಲ್ದಾರ ಹೋಗಿ ಫೈಟ್ ಮಾಡಬೇಕಾಗಿತ್ತು ಡಿ ಸಿ ಹತ್ರ, ಪೇಪರ್ ರೈಟಿಂಗ್ ಅಲ್ಲಿ ಕೊಡೋದು. ನಮ್ಗೆ ಇದಿಲ್ಲ ಇದ್ರೆ ಆಗೋದಿಲ್ಲ ಅಂತ ಮಾತಾಡ್ಲಿಕ್ಕೆ ಏನಾಗಿದೆ ನಿಮ್ಗೆ? ಏನ್ ರೈಟಿಂಗ್ ಅಲ್ಲಿ ಬರೆದು ಕೊಟ್ರೆ, ಲೆಟರ್ ಕೊಟ್ಬಿಟ್ರೆ ಆಗ್ಬಿಡುತ್ತಾ? ಹೋಗಿ ಡಿಸಿ ಅವರಿಗೆ ಒತ್ತಾಯ ಮಾಡಿ ನನಗೆ ಇಲ್ಲಿ ಹ್ಯಾಂಡ್ಸ್ ಇಲ್ಲ ಅಂದ್ರೆ ನನ್ನ ಕೆಲಸ ಮಾಡಕ್ ಆಗೋದಿಲ್ಲ, ಜನಗಳಿಗೆ ತೊಂದರೆ ಆಗುತ್ತೆ ಅಂತ ಬಾಯ್ಬಿಟ್ಟು ಮಾತಾಡೋದಕ್ಕೆ ಏನಾಗಿದೆ? ಏನ್ ಎಷ್ಟು ಜನ ಕರ್ಸ್ಕೊಂಡಿದ್ದೀರಿ ಈಗ? ಮನೆ ಹೇಳ್ತೀರಲ್ಲ ನೀವು ಡೆಪ್ಯುಟೇಷನ್ ಕಳಿಸೋದು ನೀವೇ. ಈಗ ನಾವು ಕೇಳಿದ್ರೆ ಡೆಪ್ಯುಟೇಷನ್ ಹೋಗ್ಬಿಟ್ಟಿದ್ದಾರೆ, ಎಲ್ಲ ಸ್ಟಾಫ್ ಇಲ್ಲ ಅಂತ ಹೇಳ್ತೀರಿ. ಡೆಪ್ಯುಟೇಷನ್ ಕೊಟ್ಟಿದ್ದನ್ನ ನನ್ಗೆ ಅವಶ್ಯಕತೆ ಇದೆ, ಕಡ್ಡಾಯವಾಗಿ ಕ್ಯಾನ್ಸಲ್ ಮಾಡಬೇಕು ಅಂತೇಳಿ ಮಾಡಿಸೋದಕ್ಕಾಗೋದಿಲ್ವಾ ನಿಮ್ಗೆ? ಏನ್ ಮಾಡಿಸ್ತಾ ಇದ್ದೀರಾ? 20 ಜನ ಡೆಪ್ಯುಟೇಷನ್ ಹೋಗಿದ್ದಾರೆ ಅಂತ ನಿಮ್ಮವ್ರು ಹೇಳ್ತಾ ಇದ್ದಾರೆ, ಏನ್ ಬಿಟ್ಕೊಂಡು ಯಾಕಿದ್ದೀರಿ 20 ಜನನ್ನ?
ಎಂಎಲ್ಎ ಅವರು ನನಗೆ ಮಾತಾಡಿದ್ದಾರೆ ಅದ್ ಬೇರೆ ವಿಚಾರಮ್ಮ ನೀವು ಆಫೀಷಿಯಲ್ ಆಗಿ ಒಬ್ಬ ತಹಸೀಲ್ದಾರ್ ಆಗಿ ಡಿಸಿ ಹತ್ರ ಕೂತ್ಕೊಂಡು ನನಗೆ ಇಷ್ಟು ಜನ ಬೇಕೇ ಬೇಕು ಅಂತ ನೀವು ಗಲಾಟೆ ಮಾಡಿ ತರ್ಲಿಕ್ಕೆ ಆಗೋದಿಲ್ಲ ಇಲ್ಲ ಅಂದ್ರೆ ನಾನು ಕೆಲಸ ಮಾಡಕ್ಕಾಗೋದಿಲ್ಲ ಅದು ಒಂದು ಬಡವರಿರೋ ಕ್ಷೇತ್ರ ಇದು